ಬರ್ತೇನೆ. ನಾನು ಎಲ್ಲಿಲ್ವಾ? 30. ನನ್ನ ಮಗಳಿಗೆ ಏನಂತ ಮುಖ ತೋರಿಸೋ? ನನ್ನ ಫಾರಿನ್ ತಂಗಿ ಫೋನ್ ಮಾಡಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಮುಟ್ಟಾಳ, ನನ್ನ ಐಡಿಯಾಗಳನ್ನೆಲ್ಲ ಸರ್ವನಾಶ ಮಾಡ್ಬಿಟ್ಟಲ್ಲೋ. ಹೇಳ ಮೇಲೆ ಯಾರ ನೀನು? ನಾನ್ ಯಾರಾದ್ರೇನು? ನಮ್ಮಿಬ್ಬರು ಗುರಿನೂ ಒಂದೇ. ಈ ಸಲ ಐಡಿಯಾ ನಾನ್ ಕೊಡ್ತೀನಿ. ಪೊಲೀಸ್ ಕೇಸ್ ಆದಂಗೆ ನೀನ್ ನೋಡ್ಕೋಬೇಕು. ಚಿಕ್ಕ ವಯಸ್ಸಿನಿಂದ ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಆದ್ರೆ ನಿನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂದ್ರೆ ಏನೇನೋ ಕಾರಣ ಹೇಳ್ದ. ಅದಕ್ಕೆ ನಾನು ಈ ರೀತಿ ಉತ್ತರ ಕೊಡ್ತಾ ಇದ್ದೀನಿ. ಲವ್ ಮಗನೇ, ಬಿಡುವೆಲ್ಲ ಅಣ್ಣಯ್ಯ.
ಮಾತಾಡಿಸ್ತೇ ವಾಪಸ್ ಕಳಿಸೋದು ನೋಡಿ ನೀನೊಬ್ಬ ದೊಡ್ಡ ಅಪರಾಧಿ ಅನ್ಕೊಂಡೆ. ಆದರೆ ಬಿಡು, ನಿನ್ನ ತ್ಯಾಗ ಸಾರ್ಥಕ ಆಗುತ್ತೆ, ನಿನ್ನ ಕನಸು ನಿಜ ಆಗುತ್ತೆ. ನೀನು ಬಯಸ್ದಾಗೆ ನಿನ್ನ ತಂಗಿ ಇಬ್ಬರು ಮಕ್ಕಳ ಜೊತೆ ನಿನ್ನ ಎದುರು ನೋಡ್ತಾ ಕಾಯ್ತಾ ಇರ್ತಾಳೆ. ಆಶ್ಚರ್ಯವಾಗ್ತಿದೆಯಾ, ಇವ್ರಿಗಿನ್ನೂ ಮದುವೆ ಆಗಿಲ್ಲ.
ನೀನ್ ಯಾವತ್ತು ಜೈಲಿನಿಂದ ಹೊರಗೆ ಬರ್ತೀಯೋ ಅವತ್ತೇ ಅವ್ರಿಗೆ ಶುಭ ಮುಹೂರ್ತ ಅಂತ ಕಾಯ್ತಾ ಇದ್ದೆ. ವೀರು, ಜೈಲಿನಲ್ಲಿ ನಿನ್ ಕಥೆ ಕೇಳಿದಾಗ ನಿನ್ನಂಥ ಅಣ್ಣನ್ ಪಡೆಯೋದಿಕ್ಕೆ ಈ ಹುಡುಗಿ ಎಷ್ಟು ಅದೃಷ್ಟ ಮಾಡಿರ್ಬೇಕು ಅನ್ಕೊಂಡೆ. ಈಗ ನೋಡಿದ್ರೆ ಇಂಥ ತಂಗಿ ಇರೋಕೆ ನೀನ್ ಅದೃಷ್ಟ ಮಾಡಿರ್ಬೇಕು. ನಾನು ಬಾನ್ಲಿಲ್ಲ, ಅವರೇ ಬಂದ್ರು.